ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್. ಇದಕ್ಕೆ ತಾಜ್ ಬೌಡಿ ಅಂತ ಹೇಳ್ತಾರೆ. ಸೊ ಇದು ಕೂಡ 15-16 ಶತಮಾನದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ನನ್ನ ಹಿಂದೆ ನೀವು ನೋಡ್ತಿದ್ದೀರಾ. ಸೊ ಇದು ಮುಂಚೆ ಓಪನ್ ಇತ್ತಂತೆ, ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ. ಮೊಹಮ್ಮದ್ ಶಾ ಇದ್ಲಹ ಅಂತ ಹೇಳಿ ತಾಜ್ ಬೌಡಿ ಮೈದಾನ ಬಿಜಾಪುರ್. ಸೊ ಇದು ಕ್ಲೋಸ್ ಆಗಿದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಾಗುತ್ತೆ ನೋಡಿ, ಇದೆಲ್ಲ ಯಾವ ರೀತಿ ಆಗಿದೆ. ಪುರಾತನ ಕಾಲದ ಆರ್ಕಿಟೆಕ್ಚರ್ಗಳನ್ನು ನಾವು ಕಾಪಾಡ್ಕೋಬೇಕು, ಈ ಥರ ಗಲೀಜಾಗಿಟ್ಟರೆ ಅದು ಸರಿಯಾಗಲ್ಲ. ನೋಡ್ತಿರ್ಬೋದು ಇಲ್ಲೆಲ್ಲ ನೋಡಿ, ಅದು ಯಾವ ರೀತಿ ಆಗಿದೆ. ಮೇಂಟೆನೆನ್ಸೇ ಇಲ್ಲ ಇಲ್ಲಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ಸೊ ಹಂಗೆ ನಿಮಗೆ ಸ್ಟ್ರಕ್ಚರ್ ಹೊರಗಡೆಯಿಂದ ತೋರಿಸ್ತೀನಿ, ಯಾಕೆಂದರೆ ಒಳಗಡೆ ಹೋಗೋದಕ್ಕಾಗಲ್ಲ, ಬಿದ್ದೋಗ್ಬಿಟ್ಟಿದೆ ನೋಡಿ. ಇದೆ ಸ್ಟ್ರಕ್ಚರು ನೋಡಿ, ಯಾವ ರೀತಿ ಇದೆ ಅಂತೇಳಿ ನೋಡಿ. ಇದೆಲ್ಲ ಮೇಂಟೆನೆನ್ಸ್ ಆಗಬೇಕು, ತುಂಬ ಗಲೀಜಾಗಿ ಇಡ್ಕೊಂಡಿದ್ದಾರೆ. ಮೇಂಟೆನೆನ್ಸ್ ಅಷ್ಟಾಗಿ ಇಲ್ಲ ಇಲ್ಲಿ ತಾಜ್ ಬೌಡಿ ಅಂತ ಹೇಳಿ ನೋಡಿದ್ರಲ್ಲ, ಅದು ಎಂಟ್ರೆನ್ಸು ಕೂಡ ಕ್ಲೋಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಎಲ್ಲ ಒಳಗಡೆ ಹೋಗೋದಕ್ಕಾಗಲ್ಲ. ಸೊ ನಾನು ಏನು ಕೇಳ್ಕೊತೀನಿ ಅಂದರೆ, ಇದನ್ನು ನೀಟಾಗಿ ಕಾಪಾಡ್ಕೋಬೇಕು, ಯಾಕೆಂದರೆ ಪುರಾತನ ಕಾಲದ್ದು ಆರ್ಕಿಟೆಕ್ಚರ್ಗಳನ್ನು ಉಳಿಸ್ಕೊಳ್ಳಾರ್ದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ನೋಡಿ ಅದು ಕಾಣಿಸ್ತಿದೆಯಾ ನಿಮಗೆ, ನೋಡಿ ಯಾವ ರೀತಿ ಇದೆ ಅಂತೇಳಿ. ಕಾಣಿಸ್ತಿದೆಯಲ್ಲ. ಸೊ ಅಲ್ಲಿ ನೀವು ನೋಡ್ಬೋದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಏನೋ ಬರೆದಿದ್ದಾರೆ. ವೀಕ್ಷಕರೇ ನೋಡಿದ್ರಲ್ಲ, ಅದು ಡೋರ್ ಕ್ಲೋಸ್ ಆಗಿರೋದ್ರಿಂದ ನಿಮ್ಮನ್ನು ಒಳಗಡೆ ಕರ್ಕೊಂಡೋಗಿ ತೋರಿಸೋದಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬಿಜಾಪುರದ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.